कपटी तमटले दबा गुडीची किस्मत सुनामी या सोमवारी फरारी माया किस्मत सुनामी या सोमवारी फरारी माया चुर चुर मुरी गुलाबी चले भी कड़ी कपटी तमटले दबा गुडीची किस्मत सुनामी या सोमवारी फरारी माया किस्मत सुनामी या सोमवारी फरारी माया मंजूर है ओ मंजूर है ಸ್ವಲ್ಪ ಖಾರ ಹಾಕಿ ಈರುಳ್ಳಿ ಹಾಕಿ ತಿಂತ ಸವಿತಾ ಇದ್ರೆ ಆ ಮಜಾನೇ ಬೇರೆ ಸರ್ ಒಂದು ನಾಲ್ಕು ತೋರಿಸ ಸ್ವರ್ಗ ಮೂರ್ಗ ಏನು ಅಂತ ಹೇಳ್ತೀರಿ ಸರ್ ನಿಮಗೆ ಆರು ಗೇಡಿನ ಸ್ವರ್ಗ ತೋರಿಸಲ್ಲ ಹೌದಾ ಸರ್ ಅಂದ್ರೆ ನೀವ್ ಈಗ ತಂದಿದ್ದೀರಿ ಹೌದು ಸರ್ ಅಂಗಡಿಯಿಂದ ತಗೊಂಡಿದ್ದೀರಿ ಸೊ ಅಂಗಡಿಗೆ ಇಲ್ಲಿಂದ ಬರ್ತಾರೆ ಯಾವ ರೀತಿ ಆಗತ್ತ ಅಂತ ನಿಮ್ಗೆ ತೋರಿಸಿದ್ರೆ ನೀವು ಒಂದು ಬಟ್ಟಲ ತಿಂತ ಇದ್ದೀರಲ್ಲ ನಾಲ್ಕು ಬಟ್ಟಲ ತಿಂತೀರಿ ಸೂಪರ್ ಸರ್ ವೀಕ್ಷಕರೇ ಕೃಷ್ಣಮೂರ್ತಿ ಸರ್ ಇದು ಎಲ್ಲಿ ರೆಡಿ ಆಗುತ್ತೆ ಯಾವ ರೀತಿಯ ಕೃಷಿ ರೆಡಿ ಆಗುತ್ತೆ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ರೆ ಅಲ್ಲಿವರೆಗೂ ಎಲ್ಲಿ ಹೋಗ್ಬಿಡಿ ನಾವು ನೋಡ್ಕೊಂಡು ಬಂದ್ಬಿಡ್ತೀನಿ ಓಕೆನಾ ನಮಸ್ಕಾರ ವೀಕ್ಷಕರೇ ಗರುಡ ಟಿವಿಯ ಈ ವಿಶೇಷ ವರದಿ ಮಂಡಾಳ ಬೇಕಾ ಮಂಡಾಳ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ವೀಕ್ಷಕರೇ ಗಿರ್ಮಿಟ್ ಬೇಲ್ಪುರಿ ಮಂಡಾಳ ಒಗ್ಗರಣೆ ಬೇಕಾ ಅಂತ ಕೇಳಿದಾಗ ಎಲ್ಲರೂ ಹಾಂ ಬೇಕು ಅಂತ ಹೇಳ್ತಾರೆ ಇಲ್ಲಿ ಧಾರವಾಡದಲ್ಲಿ ತಯಾರಾಗ್ತಿರೋ ಚಿರ್ಮುರಿ ಮಂಡಾಳ ಭಟ್ಟಿಗೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಆ ಭೇಟಿ ನಿಮಗೆ ನಯನ ಮನೋಹರವಾಗಿರ್ತದೆ ಅಂತ ಮಾತ್ರ ನಾವು ಹೇಳಬಹುದು ಆ ವಾತಾವರಣದಿಂದ ನೀವು ಹೇಗೆ ಹೊರಗೆ ಬರ್ತೀರಾ ನಿಮಗೆ ಅನಿಸೋ ಅನುಭವ ಇಷ್ಟೇ ಚಕ್ರವ್ಯೂಹದಿಂದ ಬಂದ ಅಭಿಮನ್ಯುವಿನ ಗತಿ ಏನಾಗಿರ್ತದೆ ಅನಿಸ್ತದೆ ಖಂಡಿತ ನೀವು ನೋಡ್ತಾ ಇರ್ತೀರಾ ಮನೆ ಮುಂದೆ ಚೀಲದಲ್ಲಿ ಚಿರ್ಮುರಿ ಮಂಡಾಳು ಕಳ್ಳೆಪುರಿ ಅಂತ ಆ ಕಡೆಯಿಂದ ಹೇಳ್ತಾನೆ ಬರ್ತಾ ಇರ್ತಾರೆ ಗರಿ ಗರಿ ಕುರುಮ್ ಕುರುಮ್ ಅಂದಾಗ ಸ್ವರ್ಗ ಮೂರು ಗೇಣು ಅನಿಸ್ತದೆ ನಿಮಗೆ ಆದರೆ ಈ ನಿಮಗೆ ಆರು ಗೇಣಿನ ನರಕದ ದರ್ಶನ ನಾವು ಮಾಡಿಸ್ತೇವೆ ವೀಕ್ಷಕರೇ ಇಂದು ನಾನು ನನ್ನ ಸಹೋದರ ಮಂಜುನಾಥ್ ಗುಡಿ ಕ್ಯಾಮ್ರಾಮನ್ ರಿಯಾಜ್ ಜೊತೆಗೆ ಇಂದು ಧಾರವಾಡ ರುದ್ರಭೂಮಿ ಕಡೆ ಪಯಣಿಸಿದ್ವಿ ಒಂದು ವಿಶೇಷ ವರದಿಗಾಗಿ ಯಾಕೆ ಯಾರು ಹೋದರು ಸ್ಮಶಾನ ಕಡೆ ನೀವು ಯಾಕೆ ಹೋಗಿದ್ರಿ ಅಂತ ಕೇಳ್ತೀರಾ ಅದು ಸರಿ ಯಾಕಂದರೆ ಸ್ಮಶಾನದಲ್ಲಿ ನಾವೇನು ಪಗಡೆ ಆಡಲಿಕ್ಕೆ ಹೋಗಿರ್ತೀವ ನೋಡಿ ಬನ್ನಿರಿ ಮಂಡಾಳ ಭಟ್ಟಿ ಜಾಗೆನ ಇಲ್ಲಿ ಹೆಣದ ಚಾಪೆ ರಸ್ತೆ ಉದ್ದಕ್ಕೂ ಬಿದ್ದಿರ್ತವೆ ಹಂದಿಗಳು ಆ ಅಕ್ಕಿ ನೆಲ್ಲಿನ ಮೇಲೆ ಪಯಣ ಬೆಳೆಸ್ತಾನೆ ಇರ್ತವೆ ನೀವು ಮೂಗು ಹಿಡಿದು ನಡಿಬೇಕಿಲ್ಲಿ ಕೆಸರು ಹೆಣದ ಮೇಲಿನ ಬಟ್ಟೆಗಳು ಊರ ಕಸದ ದರ್ಶನ ಇಲ್ಲಿ ಆಗ್ತದೆ ಪಕ್ಕದಲ್ಲಿ ಸುಟ್ಟು ತಿಂದು ಬಿಸಾಕಿರುವ ಹಂದಿಗಳ ಮಾಂಸ ಕೂದಲು ವರಹ ಸ್ವಾಮಿಗಳ ದರ್ಶನ ಶ್ವಾನ ಮಹಾರಾಜರ ಗುಂಪಿನ ದರ್ಶನ ಕೋವಿಡ್ ಪೇಷಂಟಿನ ಆಂಬ್ಯುಲೆನ್ಸ್ ಅಲ್ಲಿ ಕೂಗ್ತಾ ಬರ್ತಾ ಇರ್ತದೆ ಕಸ ವಿಲೇವಾರಿ ಗಾಡಿಗಳು ಆ ಕೊಳಚೆ ಗುಂಡಿ ದಾಟಿ ಬಂದರೆ ಮಂಡಾಳು ಮಾರಾಟ ಮಾಡುವ ಒಂದು ಗೋಡೌನ್ ಅಲ್ಲಿ ನಿಮಗೆ ಕಾಣ್ತದೆ ಹಾಗೆ ಮಂಡಾಳ ಭಟ್ಟಿಗಳು ಕಾಣ್ತವೆ ಅಲ್ಲಿ ನಾವು ಇಂದು ಗ್ರಾಹಕರ ವೇಷದಲ್ಲಿ ಹೋದ್ವಿ ದರ್ಶನ ಪಡೆದ್ವಿ ಒಂದು ಬ್ಯಾಗ್ಗೆ 350 ರೂಪಾಯಿ ಅಂತೆ ಸರ್ ಇವತ್ತು ಕಲರ್ ಸರಿ ಇಲ್ಲ ನಾವು ಅಲ್ಲಿ ಸೋಗಿನಲ್ಲೇ ಹೋಗಿದ್ವಿ ನೋಡಿದ್ವಿ ಕೈಲಿ ಹಿಡ್ಕೊಂಡಿದ್ವಿ ನಾಳೆ ಬರ್ತೀವಿ ಸರ್ ಇದು ಯಾಕೋ ಕಲರ್ ಸರಿ ಇಲ್ಲ ಅಂದಾಗ ಬನ್ನಿ ಸರ್ ನಾಳೆ ಕೊಡ್ತೀವಿ ನಾವು ಅಂತ ಹೇಳಿದ್ರು ಅವರು ಅರ್ಧ ತೊಂಬ ಸರ್ ಅರ್ಧ ಚೀಲ ಈಗ ನಾವು ರಸ್ತೆ ಹೋಗೋದ್ರಿ ಸರ್
ಗಿರಾಕಿ ನೋಡ್ಕೊಂಡು ಆನಂದಿಸ್ತೀನಿ. ವೀಕ್ಷಕರೇ, ಅಲ್ಲಿ ಹೆಣದ ಚಾಪೆ ಬಟ್ಟೆ ಮೇಲೆ ಮಂಡಾಳು ಚೆಲ್ಲಿರ್ತಾರೆ. ಅಂದರೆ ಅದನ್ನು ಮಂಡಾಳು ತಯಾರು ಮಾಡಲಿಕ್ಕೆ ಏನು ಬೇಕಲ್ಲ, ರಾ ಮೆಟೀರಿಯಲ್ ಅಲ್ಲಿ ಚೆಲ್ಲಿರ್ತಾರೆ. ಚಪ್ಪಲಿ ಹಾಕ್ಕೊಂಡು ಜನ ಓಡಾಡ್ತಾ ಇರ್ತಾರೆ, ಹಂದಿಗಳು ಅದ್ರ ಮೇಲೇ ಓಡಾಡ್ತಾ ಇರ್ತವೆ, ಬಿಂದಾಸಾಗಿ ಮೂಸಿಸ್ತಾ ಹೋಗ್ತಾ ಇರ್ತವೆ. ಒಮ್ಮೆ ತಿಂತಾವೆ, ಒಮ್ಮೆ ಕಲ್ಲು ಹೋಗಿದ್ರೆ ಓಡೋಗ್ತವೆ. ಅಕ್ಕಿಯನ್ನು ಅವೆಲ್ಲ ಚುಂಬಿಸ್ತವೆ. ಇವೆಲ್ಲ ಕರ್ಮ, ನಿಮಗೆ ತೋರಿಸೋ ಕರ್ಮ ನಮ್ಮದು. ಗಿರ್ಮಿಟ್, ಮಂಡಾಳ ಒಗ್ಗರಣೆ, ಈರುಳ್ಳಿ ಬಜಿ, ಮಿರ್ಚಿ ತಿನ್ನೋವಾಗ ಆಹಾ ಅಂತ ಹೊಡಿತಾ ಇರ್ತೀರ. ಇದನ್ನು ಒಮ್ಮೆ ದರ್ಶನ ಮಾಡಿ ಸ್ವಾಮಿ. ಧಾರವಾಡ ನಾಗರಿಕರೇ, ನೀವು ಚುರುಮುರು ತಿನ್ನಲಿಕ್ಕಿಲ್ಲ ಮುಂದೆ ಸ್ವಾಮಿ. ಹಣ ನೀಡಿ ಹೆಣ ಓಡಾಡೋ ಜಾಗದಿಂದ ಈ ಹೊಲಸನ್ನು ತಂದು ತೊಯಿಸಿ ತಿನ್ನಬೇಕ ಒಗ್ಗರಣೆ ಅಂತ. ಹೈಜಿನಿಟಿ ಬೇಡವಾ? ಫುಡ್ ಇನ್ಸ್ಪೆಕ್ಟ್ರು ಇದೇ ಜಾಗದಲ್ಲಿ ಏನಾದರೂ ಹೋದ್ರ, ಅಥವಾ ಹೋದವರು ವಾಪಸ್ ಬರಲೇ ಇಲ್ವಾ? ಎಲ್ಲಿ ಕಣ್ಣು ಮುಚ್ಚಿ ಕೂತಿರ್ತಾರೆ ಸ್ವಾಮಿ ಇವರೆಲ್ಲ? ನಮ್ಮ ವರದಿಗಾರ ಮಂಜುನಾಥ್ ಹಾಗೆ ರಿಯಾಜ್ ಇಲ್ಲಿ ಹೇಳ್ತಾರೆ, ಸರ್ ಹೊಟ್ಟೆ ತೊಳಸ್ತಾ ಇದೆ ನಮಗೆ, ಬಾಯಲ್ಲಿ ಬಟ್ಟೆ ಹಾಕ್ಕೊಂಡು ವಾಂತಿ ಮಾಡಬೇಕಾ ಸರ್? ಏನು ಕರ್ಮ ಸರ್ ಇದು, ಎಂಥ ದರ್ಶನ ಸರ್ ಇದು ಅಂತ. ನೀವು ಏನು ಹೇಳಿ ವೀಕ್ಷಕರೇ, ಕಣ್ಣಿಗೆ ಮನುಷ್ಯನಿಗೆ ಏನು ಕಾಣಬಾರ್ದು ಕಣ್ರಿ? ಅದಕ್ಕೆ ಎನ್ನ ಕುರುಡನ ಮಾಡಯ್ಯ ತಂದೆ ಅಂತ ಹಿರಿಯರು ಶರಣರು ಪ್ರಾಯಶಃ ಹೇಳಿರಬೇಕು. ಇದನ್ನು ನೋಡಿದ ಮೇಲೆ ಕೈಯಲ್ಲಿ ಮಂಡಾಳು ಚುರುಮುರಿ ಹಿಡಿದು ನೀವು ಮಾತ್ರ ಹೇಳ್ತೀರಿ, ನಮ್ಮ ಜೀವನ ಗಿರ್ಮಿಟ್ ಆತಪ್ಪ, ನಮ್ಮ ಜೀವನ ಗಿರ್ಮಿಟ್ ಆಯ್ತು, ನಮ್ಮ ಜೀವನ ಗಿರ್ಮಿಟ್ ಆಯಿತು ಅಂತ. ನಮಸ್ಕಾರ. ಮಂಜುರೇ, ಯಾಕೋ ಭ್ರಮ ನಿರಾಸನಾಗಿದೆ, ಬೇಕಾ ಚುರುಮುರಿ? ಕೊಟ್ಬಿಡ್ತಾರೆ ಇದನ್ನ ತಗೊಂಡ್ಬಿಡಿ ಸರ್ ದಯವಿಟ್ಟು. ಅವಾಗ ಕರೆದಾಗ ಒಂದ್ ಮೂರ್ ಸತಿ ಕರ್ದ ಕೇಳಿಸ್ಲಿಲ್ಲ, ಈ ಒಂದೇ ಸತಿಗೆ ನಮ್ಗೆ ಪಾತ್ರನೇ ಕೊಟ್ಬಿಟ್ಟಿರೋದು. ಎಲ್ಲ ದರ್ಶನ ಕೊಟ್ಟರು, ನಾವು ನೋಡಿದ್ರೆ ಯಾವ ರೀತಿ ರೆಡಿ ಆಗುತ್ತೆ, ಯಾವ ರೀತಿ ಏನಾಗುತ್ತೆ, ಅಲ್ಲಿ ಇರುವಂತ ವಾತಾವರಣ ಯಾವ ರೀತಿ ಶುದ್ಧಿ ಆಗಿದೆ ಅನ್ನೋದೆಲ್ಲ ನಿಮ್ಗೆ ತೋರಿಸಿದ್ರಲ್ಲ ಸರ್, ಈ ಚುರುಮುರಿಗೆ ನಮ್ಮ ಒಟ್ಟು ನಮಸ್ಕಾರ ಸರ್. ಸೊ ಇದನ್ನ ಹೇಗೂ ನಾವು ಈಗ ಪ್ಲೇಸಿಗೆ ಬಂದಿದೀವಿ, ಯಾವ್ದಾದ್ರು ಹೆಣ ಬಂದ್ರೆ ಉಗ್ಗಿಬಿಡೋಣ ಅಷ್ಟೇ ಮಾಡೋಣ ಸರ್, ಅದಕ್ಕೆ ಲಾಯಕ್ಕೂ ಅಂತ ಹೇಳ್ತೀನಿ ನಾನು. ಓಕೆ ಓಕೆ ವೀಕ್ಷಕರೇ, ಇದು ನಾವು ಮಂಜುನಾಥ್ ಅವರು ನಿಮಗೆ ದರ್ಶನ ಮಾಡಿಸಿದ್ದು, ಹಾಗೆ ನೀವು ಒಂದ್ಸತಿ ಈ ಧರ್ಮ ದರ್ಶನ ಮಾಡಬೇಕು ಅಂತ. ಯಾಕಂದ್ರೆ ಮಂಜುವರೇ, ಅದು ಮುಚ್ಚಿಟ್ಟಿದ್ದು ಬಚ್ಚಿಟ್ಟಿದ್ದು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಈಗ ನಾವು ದರ್ಶನ ಮಾಡಿಸಿದ ಮೇಲೆ ದೊಡ್ಡನ್ನ ಯಾವಾಗ ವಿಶೇಷ ಅಂತಂದ್ರೆ ಇಂಥ ತೋರಿಸಿ ಅವ್ರನ್ನ ಅಲರ್ಟ್ ಮಾಡೋದು ಬಾಕಿ ಅವ್ರಿಗೆ ಬಿಟ್ಬಿಡೋದು. ಸುನಾಮಿಯ ಸೋಮವಾರ ಪರಾರಿ ಮಯ್ಯ ಕಿಸ್ಮತ್ ಸುನಾಮಿಯ ಸೋಮವಾರ ಪರಾರಿ ಮಯ್ಯ ಅಚ್ಚುರು ಚುರುಮುರಿ ಗುಲಾಬಿ ಚಲ್ಲೆ ಬಿ ಕಡ್ಡಿ ಕಬಡ್ಡಿ ಅಮಟಲ ತುಬಾ ಕುಡಿಚೆ ಕಿಸ್ಮತ್ ಸುನಾಮಿಯ.